ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಬ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣಿನ ದೋಸೆ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಆಗಿ. ಟೊಮೆಟೊ ಚಟ್ನಿನೂ ಮಾಡೋಣ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಅಕ್ಕಿ ನೆನೆಸಿದ್ದೀನಿ, ಒಂದು 3 ಅವರ್ ನೆನೆಸಿದ್ದೀನಿ ಅಷ್ಟೇ. ನಿಮಗೆ ಟೈಮ್ ಇತ್ತು ಅಂದರೆ ಓವರ್ ನೈಟ್ ನೆನೆಸ್ಬೋದು, ಅಥವಾ ಬೆಳಗ್ಗೆ ನೆನೆಸಿ ನೈಟ್ ರುಬ್ಬಿಟ್ರೆ ನಾಚೆ ನಾಡಿದ್ದು ಟಿಫನ್ಗೆ ದೋಸೆ ಮಾಡ್ಕೊಬೋದು. ಇಲ್ಲಪ್ಪ ಟೈಮ್ ಇಲ್ಲ ಅಂದರೆ 3 ಅವರ್ ಆದರೂ ನೆನೆಸಿದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈ ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅಕ್ಕಿ ನೆನೆಸಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಆ ಗ್ಲಾಸಲ್ಲೇ ನೋಡಿ ತುಂಬ ಫುಲ್ಲು ಹಲಸಿನ ಹಣ್ಣಿನ ಬೀಜ ಎಲ್ಲ ತೆಗೆದುಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಲಸಿನ ಹಣ್ಣು ಹಾಕ್ತಾಯಿದ್ದೀನಿ. ಸೇಮ್ ಮೆಷರ್ಮೆಂಟ್ ಕಪ್ಪಲ್ಲೇ ಹಾಕಬೇಕಾಗತ್ತೆ. 1 ಕಪ್ ಅಕ್ಕಿ, 1 ಕಪ್ ಹಲಸಿನ ಹಣ್ಣು ಕಟ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಇಲ್ಲಿ ನಾನು 2 ಟೇಬಲ್ಸ್ಪೂನ್ ಅಷ್ಟು ಮಾತ್ರ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಹಲಸಿನ ಹಣ್ಣು ತುಂಬ ಸಿಹಿ ಇದೆ. ಸೊ ಅದಕ್ಕೆ 1 2 ಟೇಬಲ್ಸ್ಪೂನ್ ಸಾಕು. 1 5 ಟೇಬಲ್ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕಬೇಡಿ, ಅದೇ ಫ್ಲೇವರ್ ಆಗಿಬಿಡುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗಲೇ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ, ತೆಳು ಮಾಡಬೇಡಿ. ನೋಡಿ, ಈ ರೀತಿ ನುಣ್ಣಗೆ ಗಟ್ಟಿಗೆ ರುಬ್ಬಬೇಕಾಗತ್ತೆ. ನೋಡಿ ಎಷ್ಟು ನುಣ್ಣಗಿದೆ. ಈಗ ಇದಕ್ಕೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ರುಬ್ಬಿರೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ನೋಡಿ, ಇದಕ್ಕಿನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಬೇಕಾಗತ್ತೆ, ಗಟ್ಟಿಗೆ ಇರಬೇಕಾಗತ್ತೆ ಹಿಟ್ಟು. ಒಂದು ಸ್ವಲ್ಪ ತುಂಬಾ ಗಟ್ಟಿ ಇದೆ. ಸೊ ಅದಕ್ಕೆ 1 5 ಟೇಬಲ್ಸ್ಪೂನ್ ಅಷ್ಟು ಮಾತ್ರ ನಾನು ನೀರು ಹಾಕಿದ್ದೀನಿ ಇಲ್ಲಿ. ಹಲಸಿನ ಹಣ್ಣಿನ ದೋಸೆ ತೆಳ್ಳಿಗಿರೋದಕ್ಕಿಂತ ದಪ್ಪ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದೊಂದು 5 ರಿಂದ 10 ನಿಮಿಷ ಇದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಅಷ್ಟರಲ್ಲಿ ಒಂದು ಚಟ್ನಿ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಪ್ಯಾನ್ ಬಿಸಿ ಇಟ್ಟಿದ್ದೀನಿ, 1 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ. ಎಣ್ಣೆ ಬಿಸಿಯಾಗಲಿ, ಎಣ್ಣೆ ಬಿಸಿಯಾಗಿದೆ. ಮೀಡಿಯಂ ಸೈಜ್ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, 1 4 ಕೆಸಲು ಬೆಳ್ಳುಳ್ಳಿ. ಇದನ್ನು ಫ್ರೈ ಮಾಡಬೇಕಾಗತ್ತೆ. ನೋಡಿ, ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ 1 3, 1 4 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲರ್ಗೆ, 1 4 ಟೊಮೆಟೊ ಚೆಂದಾಗಿ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ, ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. 1 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ. ನಾಟಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಹುಳಿ ಅಂಶ ಇರುತ್ತೆ. ಸ್ವಲ್ಪ ಸಾಕು, ಇದೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಸಾಫ್ಟ್ ಆಗಿದೆ ಸಾಫ್ಟ್ ಇಷ್ಟು. ಈಗ ಕೊನೆಯಲ್ಲಿ 1 1/4 ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. 1 1/2 ಕಪ್ ಸಾಕು, ಜಾಸ್ತಿ ಬೇಡ. ಮಿಕ್ಸ್ ಮಾಡಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸಾಕು. ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಈ ದಾರಿ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ಚಟ್ನಿ ರೆಡಿಯಾಗಿದೆ. ನೋಡಿ, ಈ ರೀತಿ ಗಟ್ಟಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ತೆಳು ಮಾಡಬಾರ್ದು ಚಟ್ನಿನ. ನೋಡಿ ಎಷ್ಟೇ ನುಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಟೊಮೆಟೊ ಚಟ್ನಿ. ಈಗ ದೋಸೆ ಹಾಕ್ಕೊಳ್ಳೋಣ. ಈ ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದೆ, ಬಿಸಿಯಾಗಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿ ಮಾಡಿ ದೋಸೆ ಹಾಕಬೇಕಾಗತ್ತೆ. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಮಾತ್ರ ಸ್ಪ್ರೆಡ್ ಮಾಡಿ. ತೆಳುವಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ದಪ್ಪ ಇರಬೇಕು. ಸೆಟ್ ದೋಸೆ ಬರುತ್ತಲ್ಲ ಅಷ್ಟಿದ್ರೆ ಸಾಕಾಗುತ್ತೆ. ನೋಡಿ ಸಾಕು. ನಾನು ಸುತ್ತಲೂ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ನೀವು ತುಪ್ಪ ಸಹಿತ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದೆರಡು ಸೆಕೆಂಡ್ ಹಾಕ್ತಿದ್ದಂಗೆ ತಿರುವು ಹಾಕ್ಕೊಳ್ಳೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು 1-2 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ ಸಾಕು, ಈಗ ತಿರುವು ಹಾಕ್ಕೊಳ್ಳೋಣ. ನೋಡಿ, ರೆಡಿ ಆಯಿತು ಹಲಸಿನ ಹಣ್ಣಿನ ದೋಸೆ. ತುಂಬಾ ಸಾಫ್ಟ್ ಆಗಿರುತ್ತೆ. ಫ್ರೆಂಡ್ಸ್, ನೋಡಿ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ ಟೊಮೆಟೊ ಚಟ್ನಿ ಜೊತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ.
ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.